ಹಾಯ್ ಫ್ರೆಂಡ್ಸ್, ನಾನಿವತ್ತು ಈಗ ಒಂದು ಸ್ಪೆಷಲ್ ರೊಟ್ಟಿ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಸೊ ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ಕುಸ್ಲಕ್ಕಿ ಅಂದರೆ ಬಾಯ್ಲ್ಡ್ ರೈಸ್, ಅದು ಮಂಗಳೂರು ರೈಸ್ ಅಲ್ಲಿ ಸಿಗ್ತದೆ. ಮತ್ತೆ ಒಂದು ಗ್ಲಾಸ್ ಬೆಳ್ತಿಗೆ ಅಕ್ಕಿ ಈಕ್ವಲ್ ಪ್ರಪೋರ್ಷನ್ಸ್ ಹಾಕ್ಕೊಳ್ಬೇಕು. ಇದೀಗ ನಾನು 3-4 ಸಲ ಟೈಮ್ಸ್ ತೊಳೆದಿಟ್ಟಿದ್ದೀನಿ, ತೊಳೆದಿಗೆ ನೆನೆ ಇಟ್ಟಿದ್ದೀನಿ. ಈಗ ನನಗ ಇದನ್ನ ಮಿಕ್ಸ್ ಮಾಡ್ಲಿಕ್ಕೆ ಹೋಗ್ತಿದ್ದೀನಿ. ಈಗ ಇದೀಗ ಒಂದು 6 ಅವರ್ಸ್ ನೆನೆಸಿದ್ರೆ ಸಾಕು, ಜಾಸ್ತಿ ನೆನೆಸ್ಬೇಕಂತಿಲ್ಲ. 6-8 ಅವರ್ಸ್ ನೆನೆಸ್ಕೊಂಡ್ರು ಏನಾಗೋದಿಲ್ಲ. ಸೊ ಈಗ ನೆನೆಸ್ಬಿಟ್ಟು ಈಗ ಇದು ಮಾಡ್ಕೊಂಡು ಮಿಕ್ಸಿ ಮಾಡ್ಕೊಳ್ತಿದ್ದೀನಿ. ಈಗ ನೋಡಿ, ಬಾಯ್ಲ್ಡ್ ರೈಸ್ ಈ ತರ ಕೆಂಪು ತರ ಬರ್ತದೆ ನೋಡಿ. ಎರಡು ಈಕ್ವಲ್ ಆಗ್ತದೆ, ಎರಡು ಈಕ್ವಲ್. ಅದೊಂದು ಲೋಟ, ಇದೊಂದು ಲೋಟ. ಇದು ತುಂಬಾ ನುಣ್ಣಗಾಗಬೇಕು ಒಂದು. ಎರಡನೇದು ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಬೇಕು. ಆಮೇಲೆ ಇದರಲ್ಲಿ ಬಣಲೆ ಹಾಕ್ಬಿಟ್ಟು ಸ್ವಲ್ಪ ಅದನ್ನು ಬಿಸಿ ಮಾಡ್ಕೋಬೇಕು, ಇಲ್ಲದಿದ್ದರೆ ರೊಟ್ಟಿ ಸ್ವಲ್ಪ ಚೆನ್ನಾಗಿ ಬರುವುದಿಲ್ಲ. ವೈಟ್ ರೈಸ್ ಬಾಯ್ಲ್ಡ್ ರೈಸ್ ಎರಡರದು ಕಾಂಬಿನೇಷನ್ ಇದು. ಯಾಕಂದ್ರೆ ಬರೀ ಅಕ್ಕಿ ಇಟ್ಟದ್ದು ಮಾಡ್ತೇವಲ್ವಾ, ಸೊ ಇದೀಗ ಅಕ್ಕಿಯಲ್ಲೇನೆ ಎರಡು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈಚ ಇದು ಒಂದೊಂದು ಗ್ಲಾಸ್ ಪ್ರಪೋರ್ಷನ್ಸ್. ಫ್ರೆಂಡ್ಸ್, ನಾನೀಗ ಮಿಕ್ಸ್ ಮಾಡ್ತಾ ಇದ್ದೀನಿ. ತುಂಬಾ ಗಟ್ಟಿಯಾಗಿ ರುಬ್ಲಿಕ್ಕೆ ಆಗೋದಿಲ್ಲ, ಹಾಗಾಗಿ ಮಧ್ಯ ಮಧ್ಯದಲ್ಲಿ ನೀರು ಹಾಕ್ತಾ ಇರಬೇಕು. ಈಗ ಸ್ವಲ್ಪ ನೀರು ಹಾಕಿದ್ದೇನೆ, ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ನೋಡಿ ಫ್ರೆಂಡ್ಸ್. ಇಷ್ಟು ನುಣ್ಣಗಳು ರುಬ್ಬೇಕು, ಬಟ್ ಇದು ಇಷ್ಟು ಗಟ್ಟಿಯಾಗಿ ಬರುದು. ಆ್ಯಕ್ಚುಲಿ ಇದರಲ್ಲಿ ಈ ಥರ ಇಷ್ಟು ಗಟ್ಟಿ ಕಡ್ದು ಬಿಟ್ಟರೆ ಉಂಟಲ್ವಾ, ಮಿಕ್ಸಿ ಹಾಳಾಗೋಗ್ಬಿಡುತ್ತೆ. ಸ್ವಲ್ಪ ನೀರು ಹಾಕಿ 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 ರುಬ್ಬೇಕು, ಬಟ್ ಈ ಹದಕ್ಕೆ ಬರಬೇಕು, ಬಟ್ ಈ ಹದಕ್ಕೆ ಬರಬೇಕು ಮಾತ್ರ ನೀರು ಹಾಕಿ ಹಾಕಿ ರುಬ್ಬ. ಈಗ ಇದನ್ನು ಬಿಸಿ ಮಾಡಬೇಕು ಈಗ ಒಂದೇ ಫ್ರೆಂಡ್ಸ್. ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕಿಬಿಡ್ತೇನೆ ಸ್ವಲ್ಪ, ಎಲ್ಲ ಇದು ಇದಕ್ಕೆ ಅಂಟ್ಕೊಂಡ್ಬಿಡ್ತದೆ ಅದು. ಯಾಕಂದ್ರೆ ಇದಕ್ಕೆ ಬಿಸಿ ಮಾಡಬೇಕು ಈಗ ಹಿಟ್ಟನ್ನು, ಸ್ವಲ್ಪ ಬಿಸಿ ಮಾಡ್ಕೊಂಡ್ಬಿಟ್ಟು ಇದು ಮಾಡಬೇಕು. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಈಗ. ಆ್ಯಕ್ಚುಲಿ ಮಿಕ್ಸಿ ಮಾಡುವಾಗ್ಲೇ ಹಾಕ್ಬೋದು. ಅಂಟ್ಕೊಳ್ತದೆ ಎಣ್ಣೆ ಹಾಕಿ ಅಂಟ್ಕೊಳ್ತದೆ ನೋಡಿ. ಎಷ್ಟು ನಿಮಿಷ ಮಾಡಿದೆ ಇದು? ಸ್ವಲ್ಪ ಅಂದ್ರೆ ಬಿಸಿ ಆಗ್ಬೇಕು ಸ್ವಲ್ಪ, ಅದಕ್ಕೆ ನಿಮಿಷ ಅಂತ ಹೇಳಿನಿಲ್ಲ. ಬಿಸಿ ಆಗೋ ತನಕ ತನಕ ಮಾಡ್ಬೇಕು ಅದನ್ನ. ಸ್ವಲ್ಪ ಅಂದ್ರೆ ಹಿಟ್ಟು ಸ್ವಲ್ಪ ಉಂಟಲ್ವಾ, ಅದು ಇದಾಗ್ಬೇಕು ಬಿಸಿ ಬಿಸಿ ಸ್ವಲ್ಪ. ಅಲ್ಲಿ ತನಕ ಬಿಸಿ ಮಾಡ್ಕೋಬೇಕು. ನೋಡಿ, ಇಷ್ಟೇ ಸಾಕು, ತುಂಬಾ ಬಿಸಿ ಇದಾಗಬೇಕಾಗಿಲ್ಲ ನೋಡಿ. ಇಷ್ಟು ಇದಾದ್ರೆ ಸಾಕು, ಈ ಹದಕ್ಕೆ ಬರಬೇಕು. ಸೊ ಯಾಕಂದ್ರೆ ನೋಡಿ, ಆಲ್ರೆಡಿ ಅದು ತಳೆ ಹಿಡಿದು ಬಿಡ್ತು. ಸೊ ಇಷ್ಟು ತಳೆ ಹಿಡಿಯಲಿಕ್ಕೆ ಬಿಡಬಾರ್ದು. ಇದೀಗ ತಣ್ಣಗಾಗ್ಲಿಕ್ಕೆ ಬಿಡುವ, ಸ್ವಲ್ಪ ತಣ್ಣಗಾಗ್ಲಿ. ತಣ್ಣಗಾದ ಮೇಲೆ ಇದನ್ನು ಉಂಡೆ ಮಾಡಿಬಿಟ್ಬಿಟ್ಟು
ಕಾಯಿಸ್ಲಿಕ್ಕೆ ಇಡ್ತೀನಿ. ಈಗ ತಣ್ಣಗಾಗಿದೆ. ಈಗ ನೋಡಿ ಈ ಥರ ಉಂಡೆ ಮಾಡ್ಕೊಳ್ಬೇಕು. ಬಟ್ ಎಷ್ಟು ಸೈಜದ್ದು ಕೂಡ ಮಾಡ್ಕೊಳ್ಬೋದು, ಸಣ್ಣದಾಗಿನೂ ಮಾಡ್ಕೊಳ್ಬೋದು, ದೊಡ್ಡದಾಗಿನೂ ಮಾಡ್ಕೊಳ್ಬೋದು. ಸೊ ಈಗ ಈ ಥರ ಪೇಪರಲ್ಲಿ ಇಟ್ಬಿಟ್ಟು ಇದಕ್ಕೆ ಎಣ್ಣೆ ಹಾಕಬೇಕು. ನಾನು ನೋಡಿ ಎಣ್ಣೆ ಹಾಕಿದ್ದೆ ನೋಡಿ, ಸರಿಯಾಗಿ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿ ಇಟ್ಬಿಟ್ಬಿಟ್ಟು ಎರಡು ಪೇಪರ್ಗೂ ಎಣ್ಣೆ ಹಾಕಬೇಕು, ಎರಡು ಪೇಪರ್ಗೂ ಎಣ್ಣೆ ಹಾಕಬೇಕು, ಇಲ್ಲದಿದ್ದರೆ ಅದು ಸರಿಯಾಗಿ ಇದಾಗೋದಿಲ್ಲ. ಸೊ ಈ ಥರ ಒತ್ತಬೇಕು. ಎಷ್ಟಿದೆ ನೋಡೋಣ, ಚೆನ್ನಾಗಿದೆ, ಸ್ವಲ್ಪ ತೆಳು ಬರಲಿ ಅದು. ಚಪಾತಿ ಮಣೆಯಲ್ಲಿ ಒತ್ತಾರೆ ಅದು. ಅಂದ್ರೆ ಅದು ಇದ್ರದ್ದು ಚಪಾತಿ ಮಾಡೋದು ಮೆಷಿನ್ ಸಿಗುತ್ತಲ್ಲ, ಅದರಲ್ಲಿ ಕೂಡ ಆಕ್ಚುಲಿ ಮಾಡಬಹುದು ಇದರಲ್ಲಿ ಇಟ್ಕೊಂಡ್ಬಿಟ್ಟು. ಈಗ ನಾನು ಇಲ್ಲಿ ಕಾವಲಿ ಇಟ್ಟಿದ್ದೇನೆ, ಕಾವಲಿ ಸ್ವಲ್ಪ ಎಣ್ಣೆ ಹಾಕೋಣ. ನೋಡಿ ಫ್ರೆಂಡ್ಸ್, ಈ ಥರ ತೆಗಲಿ ಬರ್ಬೇಕು. ಈ ಥರ ಹೇಗೆ ಬರುತ್ತೆ, ಇಷ್ಟು ತೆಳುವಾಗಿ. ಇದಕ್ಕೆ ಎಣ್ಣೆ ಏನು ಹಾಕ್ಬೇಕಾದದಿಲ್ಲ, ಅದಕ್ಕೆ ರೊಟ್ಟಿಗೆ ಉಂಟಲ್ವಾ, ಸೊ ಎಣ್ಣೆ ಏನು ಹಾಕ್ಬಾರ್ದು. ಎಷ್ಟು ನಿಮಿಷ ಬೇಯಿಸ್ಬೇಕು ಇದು? ಎರಡು ಸೈಡ್ ತಿರುಗಿ, ಎರಡು ಸೈಡ್ ತಿರುಗಿಸ್ಬೇಕು. ಈಗ ನೋಡಿ ಇದು ಯಾವ ಥರ ಬರ್ತು ಅಂತೇಳಿ ನೋಡಿ. ಇದಕ್ಕೆ ಆ್ಯಕ್ಚುಲಿ ಕಾಳಿನ ಪಲ್ಯ ಅಥವಾ ಚಟ್ನಿ, ಕಾಯಿ ಚಟ್ನಿ ಅದರಲ್ಲಿ ತಿನ್ಬೋದು. ಇದನ್ನು ಯಾವುದೇ ಕಾಳುಗಳು ಕೂಡ ಹಾಕಿ ಸಾಂಬಾರು ಥರ ಮಾಡಿ ಉಂಟಲ್ವ, ಆ ಥರ ಮಾಡ್ಬೋದು. ಇಲ್ಲದಿದ್ದರೆ ತೆಂಗಿನಕಾಯಿ ಚಟ್ನಿಯಲ್ಲಿ ಕೂಡ ತಿನ್ಬೋದು. ಇದನ್ನು ತುಂಬ ರುಚಿಯಾಗಿ ಬರುತ್ತೆ. ನೋಡಿ, ಏನು ಬ್ರೇಕ್ ಆಗೋದಿಲ್ಲ, ಏನಿಲ್ಲ, ಕರೆಕ್ಟಾಗಿ ಬರುತ್ತೆ. ಕೆಲವೊಮ್ಮೆ ಒಳ್ಳೆ ಇದಾದರೆ ಉಬ್ಬಿಕೊಂಡಿರ್ತದೆ, ಅಕ್ಕಿ ಮೇಲೆ ಡಿಪೆಂಡ್ಸ್ ಅದು. ಸಾಕು ಸಾಕು, ಈಗ ತೆಗಿತೇನೆ. ನೋಡಿ ರೊಟ್ಟಿ ರೆಡಿ.